ನಮಸ್ತೆ ಮಕ್ಕಳೇ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ ಮಕ್ಕಳೇ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಯಾವ ಪಾಠವನ್ನು ಮಾಡಿದ್ವಿ ಎಸ್ ಹಿಂದಿನ ತರಗತಿಯಲ್ಲಿ ಮೂರು ಕಲ್ಲುಗಳು ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಮೂರು ಕಲ್ಲುಗಳು ಎಂಬ ಪಾಠದಲ್ಲಿ ನೀವೇನನ್ನು ತಿಳ್ಕೊಂಡ್ರಿ ಮೂರು ಕಲ್ಲುಗಳು ಎಂಬ ಪಾಠದಲ್ಲಿ ಒಂದು ತಾಳ್ಮೆಯಿಂದ ಒಂದು ಸಮಾಧಾನದ ಒಂದು ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಯಾವುದೇ ಒಂದು ಕೆಲಸವನ್ನು ನಾವು ಸುಲಭವಾಗಿ ಮಾಡಬಹುದು ಹಾಗೆ ತಾಳ್ಮೆಯಿಂದ ನಾವು ಸಹಿಸಿಕೊಂಡ್ರೆ ಎಲ್ಲ ಒಂದು ಕಷ್ಟವಾಗಿರುವಂತಹ ಕೆಲಸವನ್ನು ನಾವು ಸುಲಭವಾಗಿ ಮಾಡಿ ಮುಗಿಸಬಹುದು ಹಾಗೆ ಅದೇ ಮತ್ತೆ ಇನ್ನೊಂದು ಅರ್ಥ ಏನಂದ್ರೆ ನಾವು ತಾಳ್ಮೆಯಿಂದ ಯಾವುದೇ ಒಂದು ಸಬ್ಜೆಕ್ಟ್ ಅಥವಾ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಒಂದು ಕನ್ನಡ ಆಗಿರಲಿ ಇಂಗ್ಲಿಷ್ ಆಗಿರಲಿ ಗಣಿತ ಆಗಿರಲಿ ಈ ವಿಷಯದಲ್ಲಿ ಕಷ್ಟ ಅಂತ ಅಂದಾಗ ಆ ಕಷ್ಟ ಅಂತ ನಾವೆಲ್ಲ ಓದೋದನ್ನ ನಿಲ್ಲಿಸಿದ್ರೆ ಓದೋದನ್ನ ಬಿಟ್ಟರೆ ನಮಗದು ಬೇಗ ಬರಲ್ಲ ಮತ್ತೆ ನಾವೇನ್ ಮಾಡ್ಬೇಕು ತಾಳ್ಮೆಯಿಂದ ಸಮಾಧಾನದಿಂದ ಆ ವಿಷಯವನ್ನ ನಾವು ಮತ್ತೆ 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 ಓದ್ತಾ ಇದ್ರೆ ನಮಗದು ಬರುತ್ತೆ ಹಾಗೆ ಪ್ರತಿ ಬೇರೆ ಕೆಲಸವನ್ನು ನಾವು ಮಾಡೋದಾದ್ರೆ ಅದನ್ನು ಕೂಡ ಕಷ್ಟ ಕೆಲಸ ಅಂತ ಹೇಳಿ ನಾವು ಬಿಟ್ಟು ಕೂತ್ಕೊಳ್ಬಾರ್ದು ಅದನ್ನು ಕೂಡ ನಾವು ತಾಳ್ಮೆಯಿಂದ ಸಮಾಧಾನದಿಂದ ನಾವು ಕೆಲಸವನ್ನ ಮಾಡಿ ಮುಗಿಸಿದ್ರೆ ಅದು ಕೂಡ ನಮಗೆ ಪ್ರತಿಫಲವನ್ನು ಕೊಡುತ್ತದೆ ಅನ್ನೋ ಒಂದು ಮೌಲ್ಯವನ್ನು ನಿಮ್ಮ ಪಾಠದಲ್ಲಿ ತಿಳ್ಕೊಂಡಿದ್ದೀರಿ ಅಲ್ವಾ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ ಯಾವ ಪಾಠ ಅದು ಇವತ್ತಿನ ತರಗತಿಯಲ್ಲಿ ಎರಡನೇ ತರಗತಿಯಲ್ಲಿ ಯಾವ ಪಾಠವನ್ನು ಪ್ರಾರಂಭ ಮಾಡೋಣ ಯಾವ ಪಾಠ ಅಂತ ನಾವು ತಿಳಿಯುವುದಕ್ಕಿಂತ ಮೊದಲು ಒಂದು ಅಥವಾ ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಮಕ್ಕಳೇ ಆ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿ ಓಕೆನಾ ಮಕ್ಕಳೇ ನೀವು ಮನೆಯಲ್ಲಿ ಅಪ್ಪ ಅಮ್ಮ ಕೆಲವು ಮೌಲ್ಯಗಳನ್ನು ನಿಮಗೆ ಕೊಡ್ತಾರೆ ಏನೆಲ್ಲ ಮೌಲ್ಯಗಳನ್ನು ಕೊಡ್ತಾರೆ ಅಪ್ಪ ಅಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಇವರೆಲ್ಲ ಮನೆಯಲ್ಲಿ ಹಿರಿಯರು ಅಂತ ಹೇಳ್ತೀವಲ್ವಾ ಈ ಹಿರಿಯರು ನಮಗೆ ಕಲಿಸುವಂತಹ ಒಂದು ಹೇಳಿಕೊಡುವಂತಹ ಗುಣಗಳು ಅಥವಾ ಮೌಲ್ಯಗಳು ಯಾವ್ಯಾವು ಅಂದ್ರೆ ಮಕ್ಕಳೇ ನಾವು ಚಿಕ್ಕವರಿದ್ದಾಗ ನಮಗೆ ಯಾವುದು ಗೊತ್ತಿರಲ್ಲ ಇದು ಕೆಟ್ಟದ್ದು ಅಂತ ಗೊತ್ತಿರಲ್ಲ ಇದು ಒಳ್ಳೆಯದು ಅಂತ ಗೊತ್ತಿರಲ್ಲ ಆ ಕೆಟ್ಟದ್ದು ಆ ಒಳ್ಳೆಯದು ಅನ್ನೋದನ್ನ ತಿಳಿಸೋದು ಯಾರು ತಂದೆ ತಾಯಿ ಅಜ್ಜ ಅಜ್ಜಿ ಯಾರ ದೊಡ್ಡವರಿದ್ದಾರೆ ಹಿರಿಯರು ಯಾರು ಮನೆಯಲ್ಲಿದ್ದಾರೆ ಅವರು ನಮಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ ಅವರ ಒಂದು ಮಾತುಗಳಿಂದ ಅವರ ಒಂದು ಮಾರ್ಗದರ್ಶನದಿಂದ ನಾವು ಇದು ಸರಿಯಾಗಿದೆ ಇದು ತಪ್ಪಾಗಿದೆ ಇದು ಒಳ್ಳೆಯದಾಗಿ ಇದು ಕೆಟ್ಟದ್ದು ಅನ್ನೋ ಒಂದು ಗುಣಗಳನ್ನು ನಾವು ತಿಳ್ಕೊಳ್ತೀವಿ ಹೌದಾ ಆ ನಂತರದಲ್ಲಿ ನಾವು ಒಂದು ಒಳ್ಳೆಯ ವಿದ್ಯೆಯನ್ನ ಪಡಿತೀವಿ ಹೌದಾ ಆ ವಿದ್ಯೆಯನ್ನ ಎಲ್ಲಿ ಕಲಿತೀವಿ ನಮಗೆ ಯಾರು ಕಲಿಸ್ತಾರೆ ಆ ವಿದ್ಯೆಯನ್ನು ನಾವು ಶಾಲೆಗೆ ಹೋಗಿ ಕಲಿತೀವಿ ಶಾಲೆಯಲ್ಲಿ ಗುರುಗಳು ನಮಗೆ ಒಂದು ವಿದ್ಯೆಯನ್ನ ಹೇಳ್ಕೊಡ್ತಾರೆ ಬರೀ ವಿದ್ಯೆಯನ್ನ ಹೇಳ್ಕೊಡ್ತಾರ ಶಾಲೆಯಲ್ಲಿ ಶಾಲೆಯಲ್ಲೂ ಕೂಡ ಒಂದು ಒಳ್ಳೆಯದು ಕೆಟ್ಟದ್ದು ಇದು ಸರಿಯಾದ ಒಂದು ಮಾರ್ಗ ದಾರಿ ಇದು ಸರಿಯಾದ ದಾರಿ ಅಲ್ಲ ಅದನ್ನು ತಿಳಿಸ್ಕೊಡೋದು ಶಾಲೆಯಲ್ಲಿ ಗುರುಗಳು ಹಾಗೆ ಶಾಲೆಯಲ್ಲಿ ನಾವು ಒಂದು ಒಳ್ಳೆಯ ಮೌಲ್ಯಗಳನ್ನು ಕೂಡ ಬೆಳೆಸ್ಕೊಳ್ತೀವಿ ಮಕ್ಕಳೇ ಸುಳ್ಳು ಹೇಳದೇ ಇರುವಂಥದ್ದು ಕಳ್ಳತನ ಮಾಡದೇ ಇರುವಂಥದ್ದು ಹಾಗೆ ಇನ್ನೊಬ್ಬರಿಗೆ ನಾವು ತೊಂದರೆಯನ್ನು ಕೊಡದೇ ಇರುವಂಥದ್ದು ಈ ತರದ ಒಂದು ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ತೀವಿ ಎಲ್ಲಿ ಶಾಲೆಯಲ್ಲಿ ಮಕ್ಕಳೇ ನಾವು ಶಾಲೆಯಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳಕ್ ಬರ್ತೀವಿ ಹೌದಾ ಹಾಗೆ ಕೆಲವೊಬ್ರು ಒಳ್ಳೆಯ ಮೌಲ್ಯಗಳನ್ನ ಕಲ್ತುಕೊಳ್ಳೋದ್ರ ಜೊತೆಗೆ ಇನ್ನು ಕೆಲವೊಂದು ಸಣ್ಣ ಸಣ್ಣದಂತ ತಪ್ಪುಗಳನ್ನ ಮಾಡ್ತಾರೆ ಮಕ್ಕಳೇ ನಾವು ಏನೇ ಆಗಲಿ ಒಂದು ಯಾವುದೇ ಒಂದು ತಪ್ಪನ್ನ ಮಾಡಿದ್ರೆ ಆ ತಪ್ಪನ್ನ ಒಪ್ಕೋಬೇಕು ಹೌದಾ ನಾವು ಏನೇ ಒಂದು ತಪ್ಪನ್ನ ಮಾಡಿದ್ರೆ ಆಗಲಿ ಅಥವಾ ಇನ್ನೊಬ್ಬರು ವಸ್ತುವನ್ನ ನಾವು ಕದ್ದಿದ್ದೆ ಆದ್ರೆ ಆ ವಸ್ತುವನ್ನ ನಾವು ಹೌದು ನಾನು ತಗೊಂಡಿದ್ದೆ ಹೌದು ಈ ತಪ್ಪನ್ನ ನಾನು ಮಾಡಿದೆ ಅಂತ ಹೇಳಿ ನಾವು ಪ್ರಾಮಾಣಿಕತೆಯಿಂದ ಒಪ್ಕೋಬೇಕು ಹಾಗಾದ್ರೆ ನಾವು ಏನೇ ಒಂದು ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಯಾವುದೇ ವಸ್ತುವನ್ನು ನಾವು ತಗೊಂಡಿದ್ರೆ ಅದನ್ನು ನಾವು ತಪ್ಪು ಅಂತ ಗೊತ್ತಿರಲ್ಲ ಮಕ್ಕಳು ನಮಗೆ ಅದು ತಪ್ಪು ಅಂತ ಗೊತ್ತಿರಲ್ಲ ನಾವು ತಗೊಂಡಿರ್ತೀವ ಆಮೇಲೆ ಏನಾದ್ರು ಗೊತ್ತಾಗುತ್ತೆ ತಪ್ಪು ಅದು ನಾವು ಮಾಡೋದಾಗಿ ಅಂತ ಆ ತಪ್ಪು ನಾವು ಮಾಡಿದ ತಪ್ಪು ಅಂತ ಗೊತ್ತಾದ್ಮೇಲೂ ಕೂಡ ನಾವು ಅದನ್ನು ಹೋಗಿ ಅವರಿಗೆ ತಲುಪಿಸ್ಬೇಕು ಆ ಗೊತ್ತಾದ್ಮೇಲೂ ಕೂಡ ನಾವು ತಲುಪಿಸಲಿಲ್ಲ ಅಂತೇಳಿದ್ರೆ ಅವರು ಒಳ್ಳೆಯ ವ್ಯಕ್ತಿಗಳು ಆಗೋದಿಲ್ಲ ಹಾಗಾದ್ರೆ ನಾವು ಆ ರೀತಿ ಇರಬೇಕು ಅಂದ್ರೆ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಸತ್ಯವಾದಂತಹ ಒಂದು ದಾರಿಯಲ್ಲಿ ಸತ್ಯ ಅನ್ನೋ ಒಂದು ಪದ ಇದೆ ಅಲ್ವಾ ಈ ಸುಳ್ಳಿಗೆ ವಿರುದ್ಧ ಪದ ಯಾವುದು ಸತ್ಯ ಈ ಸುಳ್ಳನ್ನು ನಾವು
ಹೇಳುವಂಥದ್ದನ್ನ ಬೆಳೆಸ್ಕೋಬಾರ್ದು ಮಕ್ಕಳೇ. ನಾವು ಯಾವಾಗಲೂ ಸತ್ಯವಾಗಿ ಇರುವುದು, ಸತ್ಯತೆಯಿಂದ ಇರುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಹಾಗಾದ್ರೆ ಇದೆಲ್ಲ ಯಾಕೆ ಹೇಳಿದೆ ಮಕ್ಕಳೇ ಅಂದ್ರೆ, ನಾವು ಈ ದಿನ ತರಗತಿಯಲ್ಲಿ ಕಲಿಯಬೇಕಾದಂತಹ ಪಾಠ ಯಾವುದಪ್ಪ ಅಂದ್ರೆ, ಒಂದು ಸತ್ಯದ ಬಗ್ಗೆ, ಆ ಸತ್ಯವನ್ನ ಯಾರು ಹೇಳಿದ್ರು ಅನ್ನೋದನ್ನ ನಾವು ಈ ಪಾಠದಲ್ಲಿ ತಿಳ್ಕೊಂತೇವೆ. ಆ ಪಾಠ ಯಾವುದಾಗಿದೆ? ಆ ಪಾಠ ಎರಡನೇ ತರಗತಿಯಲ್ಲಿ ಹತ್ತನೇ ಪಾಠ, ಸತ್ಯವಂತ ಬಾಲಕ. ಆ ಎರಡನೇ ಪಾಠ ಯಾವುದು? ಸತ್ಯವಂತ ಬಾಲಕ ಗದ್ಯ. ಸತ್ಯ ಅಂದ್ರೆ ನಿಜ ಅಥವಾ ಪ್ರಾಮಾಣಿಕತೆ ಅಂತಲೂ ಕೂಡ ಸ್ವಲ್ಪ ಹತ್ರ ಅದು ಆಗುತ್ತೆ, ಆ ಪದಕ್ಕೆ ಹೋಲಿಕೆಯಾಗುತ್ತೆ. ಮಕ್ಕಳೇ, ನಾವು ಸತ್ಯವಾದದ್ದನ್ನೇ ನಾವು ನುಡಿಬೇಕು. ನಮ್ಮ ಬಾಯಲ್ಲಿ ಸುಳ್ಳು ಅನ್ನೋ ಪದ ಮಾತ್ರ ಬರಬಾರ್ದು. ಯಾರೇ ಆಗಿ ನಾವು ಚಿಕ್ಕವರಿದ್ದಾಗಿಂದ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ಕೊಳ್ಳೋದನ್ನ ನಮಗೆ ಒಳ್ಳೆಯದನ್ನು ಆ ಕೆಲಸವನ್ನ ಮಾಡಿ, ಸುಳ್ಳನ್ನ ಹೇಳಬೇಡಿ, ತಪ್ಪನ್ನು ಮಾಡಬೇಡಿ, ಕಳ್ಳತನ ಮಾಡಬೇಡಿ, ಇವೆಲ್ಲ ಏನು? ಸುಳ್ಳನ್ನು ಹೇಳೋದು, ತಪ್ಪನ್ನು ಮಾಡೋದು, ಕಳ್ಳತನ ಮಾಡೋದು, ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ಬರನ್ನ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇವೆಲ್ಲ ಕೆಟ್ಟ ಗುಣಗಳು, ಒಂದು ಕೆಟ್ಟ ಮೌಲ್ಯಗಳು ಅಂತ ಹೇಳ್ತೀವಿ. ಆದರೆ ಒಳ್ಳೆಯ ಗುಣಗಳು ಅಂತ ಅಂದಾಗ, ನಿಜವನ್ನ ಹೇಳೋದು, ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಕ್ಷಮೆಯನ್ನ ಕೇಳೋದು, ಆ ತಪ್ಪನ್ನು ಒಪ್ಕೊಳ್ಳೋದು, ಆಮೇಲೆ ನಾವೇನಾದ್ರೂ ತಪ್ಪನ್ನು ಮಾಡಿದ್ದನ್ನು ಒಪ್ಕೊಳ್ಳಿಲ್ಲ ಅಂತ ಅನ್ನೋದು ಸುಳ್ಳಾಗುತ್ತೆ. ಅದನ್ನು ಸತ್ಯದಿಂದ ನಾವು ಒಪ್ಕೋಬೇಕು, ಸತ್ಯವನ್ನ ಹೇಳಿ ಅದನ್ನು ಒಪ್ಕೋಬೇಕು. ಹೌದಾ? ಕಳ್ಳತನ ಮಾಡದೇ ಇರೋದು, ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರಬಹುದು, ಇಂತಹ ಗುಣಗಳು ಒಳ್ಳೆಯ ಗುಣಗಳು. ಇಂತಹ ಒಳ್ಳೆಯ ಗುಣಗಳನ್ನು ನಾವು ಕಲ್ತ್ಕೋಬೇಕಾಗಿದೆ ಮಕ್ಕಳೇ. ನಮ್ಮ ಜೀವನದಲ್ಲಿ ಇವೆಲ್ಲ ಬೇಕು ಅಲ್ಲ. ಒಬ್ಬ ಮನುಷ್ಯ ಅಂದ್ರೆ ಕೆಟ್ಟದ್ದು ಇರುತ್ತೆ, ಒಳ್ಳೆದಿರುತ್ತೆ, ಆದ್ರೆ ನಾವು ಹೆಚ್ಚಾಗಿ ಒಳ್ಳೆಯ ಒಂದು ಗುಣಗಳನ್ನ ಬೆಳೆಸ್ಕೋಬೇಕಾಗುತ್ತೆ ಮಕ್ಕಳೇ. ಅದಕ್ಕೋಸ್ಕರ ನೀವು ಶಾಲೆಗೆ ಬರ್ತೀರಾ. ಶಾಲೆಗೆ ಬಂದಂತಹ ನೀವು ಸಮಯದಲ್ಲಿ ಒಳ್ಳೆಯ ಒಂದು ಗುಣಗಳನ್ನೇ ಬೆಳೆಸ್ಕೋಬೇಕಾಗುತ್ತೆ, ಒಳ್ಳೆಯ ಮೌಲ್ಯಗಳನ್ನೇ ಕೂಡ ನೀವು ಬೆಳೆಸ್ಕೋಬೇಕಾಗುತ್ತೆ ಮಕ್ಕಳೇ. ಹಾಗಾದ್ರೆ ಆ ಒಳ್ಳೆಯ ಮೌಲ್ಯ ಈ ಪಾಠದಿಂದ ಯಾವ ರೀತಿ ನಮಗೆ ತಿಳ್ಕೋಬಹುದು, ಯಾವ ರೀತಿಯಲ್ಲಿ ನಾವು ಈ ಮೌಲ್ಯವನ್ನ ಅರ್ಥ ಮಾಡ್ಕೋಬಹುದು, ಯಾವ ರೀತಿ ಇದೆ ಈ ಮೌಲ್ಯ? ಸತ್ಯವಂತ ಬಾಲಕ ಯಾರು? ಆ ಸತ್ಯವಂತ ಬಾಲಕ ಯಾವ ರೀತಿ ಇದ್ದ, ಅವನು ಏನ್ ಮಾಡಿದ, ಅವನನ್ನ ತಿಳ್ಕೊಳ್ಳುವಂತ ಮೌಲ್ಯ ಯಾವುದು ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ಈ ಪಾಠದ ಮೂಲಕ ತಿಳ್ಕೋಬೇಕಾಗಿದೆ ಮಕ್ಕಳೇ. ಮಕ್ಕಳೇ, ಎಲ್ಲರೂ ಪಠ್ಯಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ. ಪಠ್ಯಪುಸ್ತಕದಲ್ಲಿ ಓಪನ್ ಮಾಡಿಬಿಟ್ಟು ಪುಟ ಸಂಖ್ಯೆ 58, ಪುಟ ಸಂಖ್ಯೆ ಎಷ್ಟು? 58 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಪುಟ ಸಂಖ್ಯೆ 50 ಕೆಲವು ವ್ಯಕ್ತಿಗಳ ಚಿತ್ರವನ್ನ ಕೊಟ್ಟಿದ್ದಾರೆ. ಹೌದಾ? ಕೆಲವು ಭಾವಚಿತ್ರಗಳನ್ನ ಅಥವಾ ವ್ಯಕ್ತಿಗಳ ಚಿತ್ರಗಳನ್ನ ನೋಡಿ. ಪಾಠ 10, ಸತ್ಯವಂತ ಬಾಲಕ ಗದ್ಯ ಕಾಣ್ತಿದೆಯಾ ಮಕ್ಕಳೇ? ಹಾ, ಇಲ್ಲಿ ಕೆಲವು ವ್ಯಕ್ತಿಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ವ್ಯಕ್ತಿಗಳು ಯಾರ್ಯಾರು, ಆ ವ್ಯಕ್ತಿಗಳು ಯಾರು, ಆ ವ್ಯಕ್ತಿಗಳ ಹೆಸರೇನು, ಅವರು ನಮಗೆ ಅವರ ಒಂದು ಚಿತ್ರಗಳನ್ನ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ ಮಕ್ಕಳೇ. ಫಸ್ಟ್ ಒಂದು ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು ನಿಮ್ಗೆ ಗೊತ್ತಿದ್ರೆ ಹೇಳಿ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಎಸ್, ಯಾರು ಹೇಳಿ ಮಕ್ಕಳೇ? ಇವರ ಹೆಸರು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ. ಹೆಸರೇನು? ಸುಭಾಷ್ ಚಂದ್ರ ಬೋಸ್. ಯಾರಪ್ಪ ಇವರು ಅಂತಂದ್ರೆ, ಇವರು ಒಬ್ಬ ಒಳ್ಳೆಯ ಆರ್ಮಿ, ಏನಿದ್ದೀವೀಗ ಸೈನಿಕರು ಅಂತ ಹೇಳ್ತಿರಲ್ವ, ಯೋಧರು ಅಂತ ಹೇಳ್ತಿರಲ್ವ, ಅಂತಹ ಯೋಧರಲ್ಲಿ ಒಬ್ಬ ನಾಯಕನಾಗಿದ್ದಾರೆ. ಒಂದು ಒಳ್ಳೆಯ ಆರ್ಮಿ ಅನ್ನೋ ಒಂದು ತಂಡವನ್ನ ರೂಪಿಸಿದ್ದಂತಹ ವ್ಯಕ್ತಿ ಇವರು. ನಮಗೆ ಸ್ವಾತಂತ್ರ್ಯವನ್ನ ಕೊಡಿಸುವಂತಹ ದಿನಗಳಲ್ಲಿ, ಅವಾಗ ಏನು ಬ್ರಿಟಿಷ್ನವರು ನಮ್ಮ ರಾಷ್ಟ್ರವನ್ನ, ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ರಲ್ವ, ಅಂತಹ ಒಂದು ಸಮಯದಲ್ಲಿ, ಅಂತಹ ಒಂದು ಕಾಲದಲ್ಲಿ ಇದ್ದಂತಹ ವ್ಯಕ್ತಿ ಈ ಸುಭಾಷ್ ಚಂದ್ರ ಬೋಸ್. ಇವರು ಕೂಡ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಡುವುದರಲ್ಲಿ ಕೆಲಸವನ್ನ ನಿರ್ವಹಿಸಿದರೆ, ತಮ್ಮ ಹೋರಾಟವನ್ನ ಮಾಡಿದರೆ ಮಕ್ಕಳೇ. ಹಾಗೆ ಪಕ್ಕದ ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು? ಎರಡನೇ ಚಿತ್ರದಲ್ಲಿ ಎಲ್ಲ ಗೊತ್ತೇ ಇದೆ, ಎಲ್ಲರಿಗೂ ಗೊತ್ತಿದೆ. ಇದು ಅಜ್ಜ, ಅವರ ಕೈಯಲ್ಲಿ ಕೋಲಿರುತ್ತೆ, ಅವರ ತಲೆಯಲ್ಲಿ ಕೂದಲಿರೋಲ್ಲ, ಒಂದೇ ಒಂದು ಕಂಚೆಯನ್ನ ಹಾಕಿರ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ. ಯಾರು? ಮಹಾತ್ಮ ಗಾಂಧೀಜಿ. ಯಾರು ಮಕ್ಕಳೇ? ಮಹಾತ್ಮ ಗಾಂಧೀಜಿ. ನಿಮ್ಗೆಲ್ಲ ಗೊತ್ತಿದೆ ಅಲ್ಲ, ಮಹಾತ್ಮ ಗಾಂಧೀಜಿ. ಹೌದಾ? ಅವ್ರು ಯಾರು?
ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತವರು. ಇವರು ಸಣ್ಣ ವಯಸ್ಸಿನಲ್ಲಿ ಇರುವಾಗಲೇ ಇವರ ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿ ಬಾಯಿ ಇವರು ಕೊಡುವಂತಹ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಬೆಳೆದಂತವರು. ಇವರು ಸಣ್ಣವರದಲ್ಲೇ ಕೆಲವು ಆದರ್ಶ ಗುಣಗಳನ್ನ ಬೆಳೆಸಿಕೊಂಡಿರ್ತಾರೆ. ಸತ್ಯ, ಹಿಂಸೆ ಈ ತರದ ಗುಣಗಳನ್ನ ಬೆಳೆಸಿಕೊಂಡಿರ್ತಾರೆ. ಮಕ್ಕಳೇ, ಇವರು ಸ್ವಾತಂತ್ರ್ಯವನ್ನ ಆ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ವ್ಯಕ್ತಿ ನಮ್ಮ ಗಾಂಧೀಜಿ. ಇವರಿಗೆ ನಾವು ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ, ಹಾಗೆ ಬಾಪೂಜಿ ಅಂತ ಕೂಡ ಕರೀತಾರೆ, ಹಾಗೆ ತಾತ ಅಂತ ಕೂಡ ಕರೀತಾರೆ. ಸಣ್ಣ ಸಣ್ಣ ಮಕ್ಕಳನ್ನ ಗಾಂಧಿ ತಾತ ಅಂತ ಕರೀತಾರೆ. ಮಕ್ಕಳೇ, ಇವರೆಲ್ಲ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ಕೆಲವು ಹಲವು ಹೋರಾಟಗಳನ್ನು ನಡೆಸಿಬಿಟ್ಟು ನಮ್ಮ ಭಾರತ ದೇಶದಿಂದ ಬ್ರಿಟಿಷರನ್ನು ಓಡಿಸ್ಬಿಟ್ಟು ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಂತಹ ವ್ಯಕ್ತಿ. ಮಕ್ಕಳೇ, ನೆಕ್ಸ್ಟ್ ಇದರಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು? ಎಸ್, ಇದು ಇವರ ಒಂದು ಧಾರಾವಾಹಿ ಬರ್ತಾ ಇದೆ ಟಿವಿಯಲ್ಲಿ. ಎಸ್, ಯಾರು? ಭೀಮಾ ನಾಯಕ ಅಂತ ಹೇಳಿ, ಎಸ್ ಮಹಾನಾಯಕ ಅಂತ ಹೇಳಿ ಭೀಮಾ ನಾಯಕ ಅಂತ ಹೇಳಿ. ಭೀಮಾ ನಾಯಕ ಅಂದ್ರೆ ಇವ್ರ ಹೆಸರು ಸಣ್ಣವರಿದ್ದಾಗ ಭೀಮಾ ನಾಯಕ ಅಂತ ಇತ್ತು, ದೊಡ್ಡವರಾದ್ಮೇಲೆ ಇವರಿಗೆ ಡಾಕ್ಟರ್ ಭೀಮಾ ಅಂಬೇಡ್ಕರ್ ಅಂತ ಹೇಳ್ತಾರೆ. ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಮಕ್ಕಳೇ, ಇವರು ಸಮಾಜದ ಒಂದು ಸುಧಾರಣೆಗೆ ಹೋರಾಡಿದಂತ ವ್ಯಕ್ತಿ, ಅಸ್ಪೃಶ್ಯತಾ ಒಂದು ಮನೋಭಾವನೆಯನ್ನು ಹೋಗಲಾಡಿಸಿದಂತಹ ವ್ಯಕ್ತಿ, ಹರಿಜನರನ್ನ ಒಂದು ಅವರ ಒಂದು ಏಳಿಗೆಯನ್ನ ಕಂಡಂತಹ ವ್ಯಕ್ತಿ, ಹೀಗೆ ಸಮಾಜದಲ್ಲಿರುವಂತಹ ಜಾತಿಗಳ ಬಗ್ಗೆ ಕೆಲವು ಹೋರಾಟಗಳನ್ನು ನಡೆಸಿರುವಂತಹ ವ್ಯಕ್ತಿ ಇವರು. ಇವರು ಸಂವಿಧಾನವನ್ನು ರಚನೆ ಮಾಡಿದಂತಹ ವ್ಯಕ್ತಿಯೂ ಕೂಡ ಹೌದು. ಇವರ ಹೆಸರೇನು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮಕ್ಕಳೇ, ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು ಅನ್ನೋದಂತಾರೆ? ಸಾಮಾನ್ಯವಾಗಿ ಇವರು ಒಬ್ಬರು ಸೈಂಟಿಸ್ಟ್ ಕೂಡ, ಒಬ್ಬರು ವಿಜ್ಞಾನಿ ಅಂತ ಹೇಳ್ತೀವಿ, ಒಬ್ಬರು ವಿಜ್ಞಾನಿ, ಹಾಗೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯನ್ನು ಕೂಡ ಆಗಿದ್ರು, ನಮ್ಮ ದೇಶದ ರಾಷ್ಟ್ರದ ರಾಷ್ಟ್ರಪತಿಯಾಗಿದ್ರು. ಇವರ ಹೆಸರೇನು? ಎಸ್ ಎ ಪಿ ಜೆ ಅಬ್ದುಲ್ ಕಲಾಂ. ಯಾರಿಗೂ ಎ ಪಿ ಜೆ ಅಬ್ದುಲ್ ಕಲಾಂ. ಓಕೆನಾ? ಇವರು ಒಬ್ಬರ ವಿಜ್ಞಾನಿಯಾಗಿದ್ರು. ಇವ್ರು ಏನ್ ಮಾಡ್ತಾ ಇದ್ರು? ರಾಕೆಟ್ಗಳನ್ನ ಉಡಾವಣೆ ಮಾಡ್ತಾ ಇದ್ರು. ಹಾಗಾಗಿ ಇವರಿಗೆ ಒಳ್ಳೆ ಹೆಸರು ಕೂಡ ಇದೆ. ಇವರು ಒಬ್ಬ ಪ್ರಸಿದ್ಧಿ ವಿಜ್ಞಾನಿಯಾಗಿದ್ದರು. ಇವರ ಹೆಸರೇನು? ಎ ಪಿ ಜೆ ಅಬ್ದುಲ್ ಕಲಾಂ. ಮಕ್ಕಳೇ, ನೆಕ್ಸ್ಟ್ ಐದನೇ ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು? ಯಾರು ಅವರೆಲ್ಲ ಗೊತ್ತಿಲ್ಲ ಅಲ್ವಾ? ಇವರ ಹೆಸರು ಮದರ್ ತೆರೇಸಾ ಅಂತ ಹೇಳಿ. ಇವರ ಹೆಸರೇನು? ಮದರ್ ತೆರೇಸಾ. ಮಕ್ಕಳೇ, ಮದರ್ ತೆರೇಸಾ ಯಾರು ಅಂತ ಅನ್ಕೊಳ್ತೀರಾ? ಮದರ್ ತೆರೇಸಾ ಒಬ್ರು ಸಿಸ್ಟ್ರು. ಇವರು ಆಸ್ಪತ್ರೆಗಳಲ್ಲಿ ಸಿಸ್ಟರ್ ಆಗಿದ್ರು, ದಾದಿ ಆಗಿದ್ರು. ಇವರು ಯಾವುದೇ ಒಂದು ಕಾಯಿಲೆಯನ್ನ ಬಂದಿರುವಂತಹ ರೋಗಿಗಳನ್ನ ತನ್ನ ಮನೆಯವರ ರೀತಿಯಲ್ಲಿ ಇವರು ಅವರನ್ನ ಆರೈಕೆ ಮಾಡ್ತಾ ಇದ್ರು. ಯಾವುದೇ ಒಂದು ಭೇದ ಭಾವ ಮಾಡ್ತಾ ಇರಲಿಲ್ಲ. ಇವರು ಕೆಟ್ಟ ರೋಗ ಇರುವಂಥದ್ದು, ಇವರು ಆ ಥರದ್ದು, ಈ ಥರದ ಭಾವನೆ ಇವರಲ್ಲಿ ಇರಲಿಲ್ಲ. ಯಾವುದೇ ವ್ಯಕ್ತಿಯಾಗಿರಲಿ, ಆ ವ್ಯಕ್ತಿ ಆ ರೋಗಿಯನ್ನ ಅವರು ತಮ್ಮ ಮನೆಯ ಒಂದು ಸದಸ್ಯರನ್ನ ಹೇಗೆ ನೋಡ್ಕೊಳ್ತಾ ಇದ್ರು, ಅದೇ ರೀತಿಯಲ್ಲಿ ಆ ರೋಗಿಗಳನ್ನ ಆರೈಕೆ ಮಾಡ್ತಾ ಇದ್ರು. ಅಂತಹ ಒಬ್ಬ ಮಹಾನ್ ದಾದಿ ಈ ಮದರ್ ತೆರೇಸಾ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು? ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಡಾಕ್ಟರ್ ರಾಧಾಕೃಷ್ಣನ್. ಡಾಕ್ಟರ್ ಸರ್ವಪಲ್ಲಿ ಅಂತ ಹೇಳ್ತಾರೆ. ಡಾಕ್ಟರ್ ಸರ್ವಪಲ್ಲಿ ರಾಧಾ ಕೃಷ್ಣನ್. ಮಕ್ಕಳೇ, ಇವರು ಒಬ್ಬ ಒಳ್ಳೆಯ ವ್ಯಕ್ತಿ ಕೂಡ. ಇವರು ಕೂಡ ಆದರ್ಶ ವ್ಯಕ್ತಿ. ಇವರಿಗೆ ನಾವು ಶಿಕ್ಷಕರು ಅಂತ ಕೂಡ, ಒಳ್ಳೆ ಶಿಕ್ಷಕರು ಕೂಡ ಆಗಿದ್ದಂತೆ ಇವರು. ಇವರನ್ನ ಒಂದು ಹುಟ್ಟುಹಬ್ಬವನ್ನು ನಾವು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಿಸ್ತೀವಿ. ಮಕ್ಕಳೇ, ಇವರು ಒಬ್ಬ ಶಿಕ್ಷಕರಾಗಿದ್ದರಂತೆ. ಹಾಗಾಗಿ ಇವರ ಒಂದು ಹುಟ್ಟುಹಬ್ಬದ ದಿನವನ್ನ ಇವರೇನ್ ಮಾಡಿದ್ರು, ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಒಂದು ಶಿಕ್ಷಕರನ್ನ ಸೇರಿಸಿಬಿಟ್ಟು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಿ ಅಂತ ಹೇಳಿ ಸೆಪ್ಟೆಂಬರ್ 5 ನಾವು ಇವರ ದಿನಾಚರಣೆಯನ್ನು ಆಚರಿಸ್ತೀವಿ.
ಹೌದ ಮಕ್ಕಳೇ ಹಾಗೆ ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತವರು ಯಾರು ತಲೆ ತುಂಬಾ ಸೆರಗನ್ನು ಕುತ್ಕೊಂಡಿದ್ದಾರೆ ಯಾರು ಯಾರಪ್ಪ ಅಂದ್ರೆ ಅವರ ಹೆಸರು ಪ್ರತಿಭಾ ಪಾಟೀಲ್ ಅವರ ಹೆಸರೇನು ಪ್ರತಿಭಾ ಪಾಟೀಲ್ ಮಕ್ಕಳೇ ಇವರು ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದರು ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತಹ ವ್ಯಕ್ತಿ ಯಾರು ನಿಮಗೆಲ್ಲ ಗೊತ್ತಿದೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ಒಂದು ಸಂಕೇತ ಇದು ಸೂಚನೆ ಸಿಂಬಲ್ ಅಂತ ಹೇಳ್ತೀವಿ ಹಾ ಎಸ್ ಸ್ವಾಮಿ ವಿವೇಕಾನಂದ ಯಾರು ಸ್ವಾಮಿ ವಿವೇಕಾನಂದರು ಬಂದಿದ್ದೀರಿ ಎಂದು ಕೇಳಿದರು
ಇವರೆಲ್ಲ ಮೌನವಾಗಿ ಕುಳಿತರು. ಯಾರೂ ಮಾಡಿಕೊಂಡು ಬಂದಿದ್ದೀರಿ, ಯಾರು ಮಾಡಿಕೊಂಡು ಬಂದಿದ್ದೀರಿ ಎಂದು ಕೇಳಿದರು. ಆಗ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಮೌನವಾಗಿ ಕುಳಿತರು. ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು. ಗುರುಗಳೇ, ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು. ಗುರುಗಳು ಆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಆಗ ಬಾಲಕನಿಗೆ, ಭೇಷ್, ನೀನು ಜಾಣ, ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. ಆದರೆ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಮಕ್ಕಳೇ, ಟಿಕ್ ಮಾಡ್ಕೊಳ್ಳಿ. ಈ ದಿನ ತರಗತಿಯಲ್ಲಿ ಇಲ್ಲಿವರೆಗೂ ನೋಡೋಣ. ಇದ್ರ ಮುಂದಿನ ಪಾಠವನ್ನು ನೆಕ್ಸ್ಟ್ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ. ಮಕ್ಕಳೇ, ಈಗ ಆ ಒಂದು ಪ್ಯಾರದ ಅರ್ಥವನ್ನು ನೋಡೋಣ. ಗುರುಗಳು ಹೀಗೆ ಒಂದು ತರಗತಿ ನಡೀತಾ ಇರುತ್ತೆ, ಒಂದು ಶಾಲೆ ಇರುತ್ತೆ, ಆ ಶಾಲೆಯಲ್ಲಿ ತರಗತಿ ನಡೀತಾ ಇರುತ್ತೆ. ಆ ತರಗತಿ ನಡೀತಾ ಇರಬೇಕಾದ್ರೆ ಗುರುಗಳು ತರಗತಿಗೆ ಬರ್ತಾರೆ. ಹೇಗೆ ಈಗ ನೀವು ಹೇಗೆ ತರಗತಿಯಲ್ಲಿ ಕುಳಿತುಕೊಂಡಾಗ ನಿಮ್ಮ ಗುರುಗಳು ತರಗತಿಗೆ ಹೇಗೆ ಬರ್ತಾರೋ, ಹಾಗೆ ಆ ಒಂದು ಶಾಲೆಯಲ್ಲಿ ಆ ತರಗತಿಗೆ ಗುರುಗಳು ಬರ್ತಾರೆ. ಕೂಡಲೇ ಅಂದ್ರೆ ತಕ್ಷಣವೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು. ಅಲ್ಲಿ ಕುತ್ಕೊಂಡಂತಹ ಮಕ್ಕಳು ಗುರುಗಳು ತರಗತಿ ಬಂದ ತಕ್ಷಣ ಏನ್ ಮಾಡಿದ್ರು, ಸದ್ದನ್ನ ನಿಲ್ಲಿಸಿ ಕುತ್ಕೊಳ್ತಾರೆ. ಸದ್ದು ಅಂದ್ರೆ ಏನು, ಸದ್ದು ಅಂದ್ರೆ ಶಬ್ದ. ಸದ್ದು ಅಂದ್ರೆ ಏನು, ಶಬ್ದ. ಹೀಗೆ ಸದ್ದನ್ನ ನಿಲ್ಲಿಸಿ ಮಾತಾಡೋದು. ಶಬ್ದ ಅಂದ್ರೆ ಏನು, ನೀವೇನಿಕ್ ಮಾತಾಡ್ತಿರಲ್ವಾ, ಮಾತಾಡ್ತಿರಲ್ವಾ, ಆ ರೀತಿ ಮಾತಾಡುವಂತಹ ಒಂದು ಶಬ್ದವನ್ನ, ಸದ್ದನ್ನ ಆ ಮಕ್ಕಳು ನಿಲ್ಲಿಸಿ ಕುಳಿತರು, ಕುತ್ಕೊಳ್ತಾರೆ. ನಂತರ ಗುರುಗಳು ಒಳಗೆ ಬಂದರು. ಗುರುಗಳು ಒಳಗಡೆ ಬರ್ತಾರೆ. ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. ಈ ಹೇಗೆ ನಾವು ಒಳಗಡೆ ಬಂದಾಗ ಗುಡ್ ಮಾರ್ನಿಂಗ್ ಮಿಸ್, ನಮಸ್ತೆ ಮಿಸ್ ಅಂತ ಹೇಳ್ತಿರಲ್ವಾ, ಹಾಗೆ ಆ ಮಕ್ಕಳು ಕೂಡ ತಮ್ಮ ಗುರುಗಳಿಗೆ ವಂದಿಸಿದರು. ವಂದಿಸುವುದೇ ಮಕ್ಕಳೇ, ವಂದಿಸುವುದೇ ನಮಸ್ಕರಿಸು. ವಂದಿಸುವುದೇನು, ನಮಸ್ಕರಿಸು. ಹೀಗೆ ಅವರು ಗುರುಗಳಿಗೆ ವಂದನೆಯನ್ನ ಹೇಳ್ತಾರೆ, ನಮಸ್ಕರಿಸ್ತಾರೆ. ನಂತರ ಗುರುಗಳು ಮಕ್ಕಳಿಗೆ ಹೇಳ್ತಾರೆ, ಓಕೆ ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ನಮಸ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಕೂಡ ಉತ್ತರವನ್ನ ಕೊಟ್ಟು ಮಕ್ಕಳಿಗೆ ಕುಳಿತುಕೊಳ್ಳೋದಕ್ಕೆ ಹೇಳ್ತಾರೆ. ನಂತರ ಗುರುಗಳು ಏನ್ ಹೇಳ್ತಾರೆ, ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಅಂತ ಕೇಳ್ತಾರೆ. ಹೌದಾ, ನಾವು ಕೂಡ ನಿಮ್ಗೆ ಕೇಳ್ತೀವಿ, ಮಕ್ಕಳೇ ಇವತ್ತಿನ ಪಾಠ ಯಾವುದು, ಆ ಪಾಠವನ್ನು ಪ್ರಾರಂಭ ಮಾಡೋಣ ಅಂತ ನಿಮ್ಗೆ ಕೇಳ್ತೀವಲ್ವಾ. ಹಾಗೆ ಆ ಗುರುಗಳು ಕೂಡ ತಮ್ಮ ಮಕ್ಕಳನ್ನ ಈ ದಿನದ ಪಾಠವನ್ನ ಪ್ರಾರಂಭಿಸೋಣವೇ ಎಂದರು. ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು. ಹೌದಾ, ನೀವು ನಾವು ಬರೋದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ತೀರಾ, ಮ್ಯಾಮ್ ಈ ಪಾಠ ಇದು, ಈ ಪಾಠ ಇವತ್ತು ಮಾಡೋದು ಅಂತ ಹೇಳಿ ನೀವು ಹೇಳ್ತಿರ್ತೀರಲ್ವಾ. ಹಾಗೆ ಆ ಮಕ್ಕಳು ಕೂಡ ಖುಷಿಯಿಂದ ಆಗಲಿ ಗುರುಗಳೇ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಾನು ನಿನ್ನೆ ದಿನ ನೀಡಿದ್ದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬರ್ತಿದ್ದೀರಿ? ಅವ್ರು ಹೇಳ್ತಾರೆ ಗುರುಗಳು, ಹೌದು ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ನಾನು ಕೆಲವು ಲೆಕ್ಕಗಳನ್ನ ಕೊಟ್ಟಿದ್ದೆ ನಿಮಗೆ ಮಾಡ್ಕೊಂಡು ಬರ್ಲಿಕ್ಕೆ, ಯಾರು ಮಾಡ್ಕೊಂಡು ಬಂದಿದ್ದೀರಿ ಅಂತ ಕೇಳ್ತಾರೆ. ಆಗ ಮಕ್ಕಳೆಲ್ಲ ಮೌನವಾಗಿ ಕುಳಿತರು. ಮಕ್ಕಳೆಲ್ಲ ಗುರುಗಳಿಗೆ ಹೇಳಿದ ತಕ್ಷಣ ಯಾರು ಲೆಕ್ಕಗಳನ್ನು ಮಾಡ್ಕೊಂಡು ಬಂದಿರಿ ಅಂತ ಕೇಳಿದ ತಕ್ಷಣ ಮಕ್ಕಳೆಲ್ಲ ಮೌನವಾಗಿ ಕುತ್ಕೊಳ್ತಾರೆ. ನಿಮ್ಮಲ್ಲಿ ಕೆಲವೊಬ್ರು ಮಾಡ್ಕೊಂಡು, ನೀವು ಹೇಗೆ ನಾವು ಹೋಮ್ವರ್ಕ್ ಕೊಟ್ಟದನ್ನ ಕೆಲವೊಬ್ರು ಮಾಡ್ಕೊಂಡು ಬಂದಿರೋರು, ಮ್ಯಾಮ್ ಹೋಮ್ವರ್ಕ್ ಇವತ್ತು ಇವತ್ತಿನ ಹೋಮ್ವರ್ಕ್ ಮಾಡಲ್ವಾ ಅಂತ ಕೇಳ್ತೀರಿ. ಕೆಲವೊಬ್ರು ಮಾಡ್ಕೊಂಡು ಬಂದೇ ಇರೋರು ಏನು ಮಾತಾಡೋದೇ ಇಲ್ಲ, ಸುಮ್ಮನೆ ಕುತ್ಕೊಳ್ತಿರ್ತಾರೆ. ಅಂದ್ರೆ ಮೌನ ಕುತ್ಕೊಂಡಿರ್ತಾರೆ. ಮೌನ ಅಂದ್ರೆ ಏನು, ಮಾತನಾಡದೇ ಇರುವುದು. ಮೌನ ಅಂದ್ರೆ ಮಾತನಾಡದೇ ಇರುವುದು. ಮಾತನಾಡದೇ ಇರುವುದು ಸುಮ್ಮನೆ ಕುತ್ಕೊಂಡಿರ್ತಾರೆ, ಮಾಡ್ಕೊಂಡು ಬಂದು ಬರದೇ ಇರುವಂತಹ ವ್ಯಕ್ತಿ ಮಕ್ಕಳು. ಹಾಗೆ ಇಲ್ಲಿ ಎಲ್ಲ ಮಕ್ಕಳು ಸುಮ್ಮನೆ ಕುತ್ಕೊಂಡಿದ್ರು, ಮೌನವಾಗಿ ಕುತ್ಕೊಂಡಿದ್ರು, ಏನು ಮಾತಾಡದೆ ಇರಬಾರ್ದು. ಅಷ್ಟರಲ್ಲಿ ಅಂದ್ರೆ ಅವರಲ್ಲಿ ಒಬ್ಬ ಬಾಲಕ, ಅಷ್ಟು ಮಕ್ಕಳಲ್ಲಿ
ಬಾಲಕ ಎದ್ದು ನಿಂತನು. ಅವನು ಹೇಳ್ತಾನೆ, ಗುರುಗಳೇ, ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ. ಅವನು ಹೇಳ್ತಾನೆ, ಗುರುಗಳೇ, ಈ ಲೆಕ್ಕಗಳನ್ನು ನಾನು ಮಾಡಿ ತಂದಿದ್ದೀನಿ ಅಂತ ಹೇಳಿ ಆ ಒಬ್ಬ ಬಾಲಕ ಎದ್ದು ನಿಂತು ಹೇಳ್ತಾನೆ. ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನಂತ ಹೇಳಿದನು? ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ, ಗುರುಗಳೇ, ಈ ಲೆಕ್ಕಗಳನ್ನು ನಾನು ಮಾಡಿ ತಂದಿದ್ದೇನೆ ಎಂದು ಹೇಳ್ತಾನೆ. ಹಾಗೆ ಗುರುಗಳೇನು ಹೇಳ್ತಾರೆ ನೋಡೋಣ. ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಆ ಹುಡುಗ ಏನಲ್ಲಪ್ಪ ಲೆಕ್ಕಗಳನ್ನ ಮಾಡ್ಕೊಂಡು ಬಂದಿದ್ದಲ್ವಾ, ಆ ಲೆಕ್ಕಗಳನ್ನ ಈ ಗುರುಗಳು ಪರಿಶೀಲಿಸ್ತಾರೆ. ನಾವು ಹೇಗೆ ನೀವೇನು ಹಿಂದಿನ ದಿನ ಕೊಟ್ಟಿದ್ದಂತ ಹೋಮ್ವರ್ಕ್ ಅನ್ನ ತಗೊಂಡು ಕರೆಕ್ಷನ್ ಮಾಡ್ಕೊಡ್ತೀವಲ್ವಾ, ಹಾಗೆ ಇಲ್ಲಿ ಕೂಡ ಆ ಗುರುಗಳು ಆ ಹುಡುಗ ಮಾಡ್ಕೊಂಡು ಬಂದಿದ್ದಂತಹ ಕೆಲವು ಲೆಕ್ಕಗಳನ್ನ ಪರಿಶೀಲಿಸ್ತಾರೆ. ಪರಿಶೀಲಿಸು ಅಂದ್ರೆ ಏನು ಮಕ್ಕಳೇ? ಪರಿಶೀಲಿಸು ಅಂದ್ರೆ ಪರೀಕ್ಷಿಸು. ಓಕೆನಾ? ಹೀಗೆ ಪರೀಕ್ಷೆಯನ್ನ ಮಾಡ್ತಾರೆ. ಅಂದ್ರೆ ಪರೀಕ್ಷೆ ಅಂದ್ರೆ ಏನು? ಅವು ನಮ್ಮ ಲೆಕ್ಕಗಳು ಸರಿಯಾಗಿ ಮಾಡ್ಕೊಂಡು ಬಂದಿದ್ದಾನ ಇಲ್ವ, ಸರಿ ಇದಾವ ಅಥವಾ ತಪ್ಪಿದವ ಅಂತ ಹೇಳಿ ನೋಡದೆ ಪರೀಕ್ಷೆ ಮಾಡೋದು. ಎಲ್ಲವೂ ಸರಿಯಾಗಿದ್ದವು, ಆ ಲೆಕ್ಕಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದವು. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಆಗ ಅಷ್ಟು ಮಕ್ಕಳು ಯಾರು ಮಾಡ್ಕೊಂಡು ಬಂದಿರಲಿಲ್ಲ, ಆ ಅಷ್ಟು ಮಕ್ಕಳಲ್ಲಿ ಒಬ್ಬೊಬ್ಬ ಮಾಡ್ಕೊಂಡು ಬಂದಿರ್ಲಲ್ವಾ, ಮಾಡ್ಕೊಂಡು ಬಂದಂತ ಲೆಕ್ಕಗಳೆಲ್ಲವೂ ಕೂಡ ಸರಿಯಾಗಿದ್ದವು, ಯಾವ ಕೂಡ ತಪ್ಪಾಗಿರಲಿಲ್ಲ. ಅದಕ್ಕೋಸ್ಕರ ಗುರುಗಳಿಗೆ ಆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡುತ್ತೆ. ಮಕ್ಕಳೇ ಅಭಿಮಾನ ಅಂದ್ರೆ ಹೇಗೆ? ಅಭಿಮಾನ ಅಂದ್ರೇನು? ಧನ್ಯವಾದಗಳು ಮಕ್ಕಳೇ.